ಎರಡು ವರ್ಷಗಳಿಂದ ಕನ್ನಡ ಚಿತ್ರರಂಗದ ಸಾಕಷ್ಟು ಅಮೂಲ್ಯ ರತ್ನಗಳನ್ನು ಕಳೆದುಕೊಂಡವು ನಿಜಕ್ಕೂ ಚಿತ್ರರಂಗದ ಪ್ರಮುಖ ಕೊಂಡೆಗಳು ಸಹ ಕಳಚಿತು ಎಂತೂ ತುಂಬಲಾರದ ನಷ್ಟವೇ ಸರಿ ಇನ್ನು ಮೊನ್ನೆ ಮೊನ್ನೆಯಷ್ಟೇ ಹಿರಿಯ ನಟಿ ಭಾರ್ಗವಿ ನಾರಾಯಣ ಅವರು ತಮ್ಮ ಎಂಬತ್ಮೂರನೇ ವಯಸ್ಸಿನಲ್ಲಿ ಇಹಲೋ ಕತ್ತೆತ್ತಿದ್ರು ಕನ್ನಡ ಚಿತ್ರರಂಗ ಕಿರುತೆರೆ ಸೇರಿದಂತೆ ಸಿನಿಮಾ ಮಂದಿ ಹಾಗೂ ಕನ್ನಡಿಗರು ಅಗಲಿದ ಹಿರಿಯ ಚೇತನಕ್ಕೆ ಕಂಪನಿ ಮಿಡಿದ್ರು ಭಾರ್ಗವಿ ನಾರಾಯಣವರು ಹದಿನಾಲ್ಕರಂದು ಸಂಜೆ ಏಳು ಮೂವತ್ತರ ಸಮಯದಲ್ಲಿ ಬೆಂಗಳೂರಿನಲ್ಲಿ ಕೊನೆಯುಸಿರೆಳೆದಿದ್ರು ಇನ್ನು ನಿನ್ನೆ ಬೆಳಗ್ಗೆ ಹನ್ನೊಂದು ಗಂಟೆಯವರೆಗೂ ಅವರ ನಿವಾಸದಲ್ಲಿಯೇ ಭಾರ್ಗವಿ ನಾರಾಯಣವರ ಅಂತಿಮ ದರ್ಶನಕ್ಕೆ ವ್ಯವಸ್ಥೆ ಮಾಡಲಾಗಿತ್ತು ಚಿತ್ರರಂಗದ ಗಣ್ಯರು ಕಿರುತೆರೆ ಕಲಾವಿದರು ಎಲ್ಲರೂ ಸಹ ಆಗಮಿಸಿ ಅಂತಿಮ ದರ್ಶನ ಪಡೆದು ಸಂತಾಪ ಸೂಚಿಸಿದ್ರು ಆದರೆ ಅನಂತರ ಭಾರ್ಗವಿ ನಾರಾಯಣವರ ಅಂತಿಮ ಸಂಸ್ಕಾರ ನೆರವೇರಲಿದೆ ಎಂದುಕೊಳ್ಳಲಾಗಿತ್ತು ಆದರೆ ನಡ್ದತೆ ಬೇರೆ ಹೌದು ಭಾರ್ಕವಿ ನಾರಾಯಣವರಿಗೆ ತಮ್ಮ ಸಂಪೂರ್ಣ ದೇಹದಾನ ಮಾಡುವ ಆಸೆ ಇತ್ತಂತೆ ಇವರಿಗೆ ಮಾತ್ರವಲ್ಲ ಇವರ ಪತಿ ನಾರಾಯಣವರಿಗೂ ಸಹ ಅದೇ ಆಸೆ ಇದ್ದ ಕಾರಣ ಅವರ ಅಂತಿಮ ಸಂಸ್ಕಾರವನ್ನು ನೆರವೇರಿಸಲಿಲ್ಲ ಮೆಡಿಕಲ್ ಕಾಲೇಜೊಂದಕ್ಕೆ ದೇಹದಾನ ಮಾಡಲಾಗಿತ್ತು ಇದೀಗ ನಾರಾಯಣ ನಾರಾಯಣವರು ಸಹ ಅದೇ ಆಸೆಯನ್ನ ವ್ಯಕ್ತಪಡಿಸಿದ್ದು ತಾವು ಹೋದ ಬಳಿಕ ಒಂದಿಷ್ಟು ಜನರಿಗೆ ತಮ್ಮಿಂದ ನೆರವಾಗಲಿ ಅಂತ ತಮ್ಮ ನೇತ್ರದಾನ ಹಾಗೂ ದೇಹದಾನದ ಬಗ್ಗೆ ಮೊದಲೇ ತಿಳಿಸಿದ್ರಂತೆ ಇದೇ ಕಾರಣಕ್ಕೆ ಕುಟುಂಬ ಭಾರಕವಿ ನಾರಾಯಣವರ ಅಂತಿಮ ಸಂಸ್ಕಾರ ಮಾಡದಿರಲು ತೀರ್ಮಾನಿಸಿತ್ತು ಅಷ್ಟೇ ಅಲ್ಲದೆ ಭಾರ್ಗವಿ ಅವರು ಸಾಕಷ್ಟು ವರ್ಷಗಳ ಹಿಂದೆಯೇ ತಮ್ಮ ದೇಹದಾನ ಮಾಡಲು ಅರ್ಜಿ ಸಲ್ಲಿಸಿ ನೋಂದಣಿ ಸಹ ಮಾಡ್ಕೊಂಡಿದ್ರಂತೆ